ಎಲ್ರಿಗೂ ನಮಸ್ಕಾರ ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಪೇಟಿಎಂ ಆ್ಯಪ್ನ ಮುಖಾಂತರ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಹೇಗೆ ಪಾವತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಪೇಟಿಎಂನಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಪಾವತಿ ಮಾಡೋದು ಹೇಗೆ ಅಂತ ಮೊದಲನೇದಾಗಿ ಪೇಟಿಎಂ ಆ್ಯಪಿಗೆ ಹೋಗಿ ಇದರಲ್ಲಿ ಇಲ್ಲಿ ಶೋ ಮೋರ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಬಂದ್ರೆ ಕ್ರೆಡಿಟ್ ಕಾರ್ಡ್ ಬಿಲ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಕ್ರೆಡಿಟ್ ಕಾರ್ಡ್ ನಂಬರ್ ಅಂತ ಇದೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಿ ನನ್ನ ಕ್ರೆಡಿಟ್ ಕಾರ್ಡ್ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿದ ನಂತರ ಅಮೌಂಟ್ ಅಂತ ಇದೆ ಅಮೌಂಟನ್ನು ಇಲ್ಲಿ ಎಂಟ್ರಿ ಮಾಡಿ ಈಗ ಪ್ರೊಸೀಡ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಪೇಮೆಂಟಿಗೆ ಬೇರೆ ಬೇರೆ ಆಪ್ಷನ್ ಇದೆ ಒಂದು ಡೆಬಿಟ್ ಕಾರ್ಡ್ ಇದೆ ಎರಡನೇದು ಯು ಪಿ ಐ ಅಂತ ಇದೆ ಮೂರನೇದು ನೆಟ್ ಬ್ಯಾಂಕಿಂಗ್ ಇದೆ ನಾನು ಡೆಬಿಟ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನನ್ನ ಡೆಬಿಟ್ ಕಾರ್ಡ್ ಮುಖಾಂತರ ಕ್ರೆಡಿಟ್ ಕಾರ್ಡ್ ಹಣವನ್ನು ಪಾವತಿ ಮಾಡ್ತೀನಿ ಹಾಗಾಗಿ ಡೆಬಿಟ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ ನಿಮ್ಮ ಡೆಬಿಟ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಕಾರ್ಡ್ ನಂಬರ್ ಅಂತ ಇದೆ ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಡೆಬಿಟ್ ಕಾರ್ಡ್ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ನಂತರ ಕಾರ್ಡ್ ಎಕ್ಸ್ಪೈರಿ ಡೇಟ್ ನಿಮ್ಮ ಕಾರ್ಡನ್ನು ಎಕ್ಸ್ಪೈರಿ ಡೇಟನ್ನು ಎಂಟ್ರಿ ಮಾಡಿ ನೆಕ್ಸ್ಟು ಸಿ ವಿ ವಿ ನಂಬರ್ನ ಎಂಟ್ರಿ ಮಾಡಬೇಕು ನಿಮ್ಮ ಡೆಬಿಟ್ ಕಾರ್ಡ್ನ ಹಿಂಭಾಗದಲ್ಲಿರುತ್ತೆ ಮೂರು ಅಂಕೆಯ ಒಂದು ಸಂಖ್ಯೆ ಅದನ್ನು ಎಂಟ್ರಿ ಮಾಡ್ತೀನಿ ನೋಡಿ ಇಲ್ಲಿ ಸೇವ್ ದಿಸ್ ಕಾರ್ಡ್ ಫಾರ್ ಫ್ಯೂಚರ್ ಪೇಮೆಂಟ್ಸ್ ಅಂತ ಇದೆ ಇದನ್ನು ಆಯ್ಕೆ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವು ಪೇಮೆಂಟ್ ಮಾಡುವಾಗ ಕಾರ್ಡ್ ನಂಬರ್ ಮತ್ತು ಎಕ್ಸ್ಪೈರಿ ಡೇಟನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ ಬೇಡ ಅಂದರೆ ಅನ್ಟಿಕ್ ಮಾಡ್ಬೋದು ನಿಮ್ಮ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗಲ್ಲ ಈಗ ಪೇ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ ನಿಮ್ಮ ಮೊಬೈಲಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಒ ಟಿ ಪಿಯನ್ನು ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ರಿಮೆಂಬರ್ ದಿಸ್ ಪಾಸ್ವರ್ಡ್ ಅಂತ ಇದೆ ನೆವರ್ ಅಂತ ಕೊಡ್ತೀನಿ ನೋಡಿ ಯುವರ್ ಆರ್ಡರ್ ಈಸ್ ಸಕ್ಸಸ್ಫುಲ್ ನೋಡಿ ಯುವರ್ ಬ್ಯಾಂಕ್ ಮೇ ಟೇಕ್ ಅಪ್ ಟು 3 ವರ್ಕಿಂಗ್ ಡೇಸ್ ಇನ್ ರಿಫ್ಲೆಕ್ಟಿಂಗ್ ದಿಸ್ ಪೇಮೆಂಟ್ ಟು ಯುವರ್ ಕ್ರೆಡಿಟ್ ಕಾರ್ಡ್ ಅಕೌಂಟ್ ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಕೌಂಟಿಗೆ ಪೇಮೆಂಟ್ ಆಗಲಿಕ್ಕೆ ನಿಮ್ಮ ಬ್ಯಾಂಕ್ನವರು 3 ದಿವಸ ತೊಗೊಳ್ಬಹುದು ಅಂತ ಇದೆ ನೋಡಿ ಪೇಮೆಂಟ್ ರೆಫರೆನ್ಸ್ ನಂಬರ್ ಬರುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಸಹ ಒಂದು ಮೆಸೇಜ್ ಬರುತ್ತೆ ನೋಡಿ ಡಿಯರ್ ಕಾರ್ಡ್ ಮೆಂಬರ್ ಪೇಮೆಂಟ್ ಆಫ್ ರುಪೀಸ್ 14655 ರಿಸೀವ್ಡ್ ಟವರ್ಡ್ಸ್ ಯುವರ್ ಕ್ರೆಡಿಟ್ ಕಾರ್ಡ್ ಎಂಡಿಂಗ್ 0743 ಥ್ರೂ ಐ ಎಂ ಪಿ ಎಸ್ ನೋಡಿದ್ರಲ್ಲ ಸ್ನೇಹಿತರೆ ಪೇಟಿಎಂ ಮುಖಾಂತರ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಹೇಗೆ ಪಾವತಿ ಮಾಡೋದಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ